ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಇವತ್ತಿನ ವಿಷಯ ಏನು? 9 ಜನ ಆಸ್ಥಾನ ವಿದ್ವಾಂಸರುಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಏನಿದು ಆರೋಗ್ಯ ಮತ್ತು ಕಾರ್ಯಕ್ರಮ? ಈ ಒಂದು ಕಾರ್ಯಕ್ರಮದಲ್ಲಿ 9 ಜನ ವಿದ್ವಾಂಸರುಗಳು ಯಾರು? ಹೇಗೆ ಒಂದು ರಾಜನ ಆಸ್ಥಾನದಲ್ಲಿ 9 ಜನ ವಿದ್ಯುತ್ ಮಣಿಗಳಿರ್ತಿದ್ರು, ಹಾಗೆ ನಿಮ್ಮ ಅಡುಗೆಯ ಮನೆಯಲ್ಲಿ ಸಿಗುವಂತಹ 9 ವಸ್ತುಗಳಿಗೆ ನಾನು ಆ ರೀತಿಯ ಒಂದು ಹೆಸರುಗಳನ್ನು ಕೊಡ್ತಾ ಇದ್ದೀನಿ. ಬಂಧುಗಳೇ, ಎಷ್ಟೋ ಜನ ಗೊತ್ತಿರುತ್ತೆ, ಎಷ್ಟೋ ಜನ ಗೊತ್ತಿದ್ರು ಕೂಡ ಮಾಡೋದಿಲ್ಲ. ಯಾಕೆಂದರೆ ಇವತ್ತಿನ ಒಂದು ಮಾಡ್ರನ್ ಫೀಲ್ಡ್ ಸೈನ್ಸಲ್ಲಿ ಏನಾಗ್ತಾ ಇದೆ, ಮನೆಯಲ್ಲಿ ಹೋಗಿ ಅಪ್ಪ ಅಮ್ಮ ಯಾವುದೋ ಊರಲ್ಲಿರ್ತಾರೆ, ಮಗ ಯಾವುದೋ ಒಂದಲ್ಲಿ ಪಿ ಜಿನಲ್ಲಿರ್ತಾನೆ ಅಂತ ಅವನಿಗೆ ಅಡುಗೆ ಮನೆಯಲ್ಲಿ ಏನು ವಸ್ತು ಇರಿದೆ ಅಂತ ಅವನಿಗೇನು ಗೊತ್ತಿರುತ್ತೆ. ಹೊಟ್ಟೆ ಹಸು ಆಯಿತಾ, ಯಾವುದೋ ಒಂದು ಫಾಸ್ಟ್ ಫುಡ್ಗೆ ಹೋಗ್ಬಿಟ್ಟು ಹೋಟ್ಲಲ್ಲಿ ತಿನ್ಕೊಂಬರ್ತಾನೆ. ಹಾಗಾಗಿ ಏನಾಗ್ತಾ ಇದೆ, ಖಂಡಿತ ಮನುಷ್ಯರಿಗೆ ನಾವು ಈಗ ಹೇಳ್ಕೊಡಲೇಬೇಕು. ಹಿಂದಿನ ಕಾಲದ ಒಂದು ಮನೆಯ ಪರಿಕಲ್ಪನೆ ಅಂತಂದರೆ ಅಡುಗೆ ಮನೆ ಅಂದ ತಕ್ಷಣ ಎಲ್ಲೆಲ್ಲ ಇರ್ತಾ ಇರ್ತೋ ಏನಾಗ್ತಿರುತ್ತೆ. ಒಂದು ಸತಿ ಹೀಗೆ ಆಯಿತು, ನಾನು ಯಾವುದೋ ಒಂದು ಊರಿಗೆ ವರ್ಗವಾಗಿ ಹೋಗಿದ್ದಾಗ ತುಂಬ ಚಳಿಯಾದಾಗ ಕಿವಿಗೆ ಹತ್ತಿ ಹಾಕೋಬೇಕಾಗಿತ್ತು. ನಾ ಇದ್ದದ್ದಂಥ ಒಂದು ಪಿ ಜಿನಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಕಿವಿಗೆ ಒಂದು ಕಾಟನ್ ಸಿಗ್ತಾ ಇಲ್ಲ. ಇಷ್ಟು ಆಶ್ಚರ್ಯ ಅಲ್ವಾ? ಆದರೆ ಅದೇ ಒಂದು ಹಳೆಯ ಕಾಲದ ಮನೆ ಆಗಿದ್ದಾಗ ಅಪ್ಪ ಅಮ್ಮ ಅಜ್ಜಿ ತಾತ ಮನೆ ಇದ್ದಾಗ ಏನಾಗುತ್ತೆ, ಕೌಟುಂಬಿಕ ಹಿನ್ನೆಲೆ ಇರ್ತಿತ್ತಲ್ಲ ಹಿಂದೆ ಮನೆಗಳಲ್ಲಿ. ಆ ಒಂದು ಪರಿಕಲ್ಪನೆಗಳಲ್ಲಿ ನಾವು ಏನು ಬೇಕಾದರೂ ವಸ್ತುಗಳು ಮನೆಯಲ್ಲಿ ಇರ್ತಿದ್ವು. ಎಲ್ಲವೂ ಕೂಡ ಹಾಳು ಮೂಳು ಪ್ರತಿಯೊಂದು ಕೂಡ ಮನೆಗಳಲ್ಲಿ ತುಂಬಿಡ್ತಾ ಇದ್ವು. ಇವತ್ತು ಮಾಡ್ರನ್ ಒಂದು ಸೈನ್ಸ್ ಯುಗದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಕೂಡ ಮಕ್ಕಳಿಗೆ ಇವತ್ತು ಬೆಣ್ಣೆ ಅಂದರೆ ಹೇಗಿರುತ್ತೆ ಅನ್ನೋದು ಕೂಡ ಕಲ್ಪನೆ ಮರೆತು ಹೋಗಿದೆ. ಬಂಧುಗಳೇ, ಎಷ್ಟೋ ಜನ ಮಕ್ಕಳಿಗೆ ಏನಾಗುತ್ತೆ, ಬೆಳಗ್ಗೆ 7:00 to 8:00, 9 ಗಂಟೆಗೆ ಸ್ಕೂಲ್ ಹೊರಟೋಗಿರ್ತಾರೆ, ಸಂಜೆ ಬರೋಷ್ಟರೊಳಗೆ ಟಿ ವಿ ಆದಮೇಲೆ ಹೋಮ್ವರ್ಕು ಮಲ್ಕೊಂಬಿಡ್ತಾರೆ. ಹಾಗಾಗಿ ಅವರು ಅಡುಗೆ ಮನೆಯಲ್ಲಿ ಏನಿದೆ ಅಥವಾ ಬೆಣ್ಣೆ ಹೇಗಿರುತ್ತೆ ಅಥವಾ ಕರಗದ್ರೆ ತುಪ್ಪ ಆಗುತ್ತಾ ಇಲ್ವ ಕಲ್ಪನೆ ಕೂಡ ಇಲ್ಲ ಇವತ್ತಿನ ಮಕ್ಕಳುಗಳಿಗೆ. ಹಾಗಾಗಿ ಇಷ್ಟೋ ಹಳೆಯ ವಿದ್ಯೆಗಳನ್ನೇ ನಾವು ಮತ್ತೆ ಮತ್ತೆ ಮೆಲುಕು ಹಾಕದೆ ಹೋದರೆ ಎಷ್ಟೋ ಜನ ದೊಡ್ಡವ್ರಿಗೇ ಮಕ್ಕಳಿಗಲ್ಲ ಈ ವಿಷಯಗಳು ಮರೆತು ಹೋಗುತ್ತೆ. ಹಾಗಾಗಿ ಇವತ್ತು ಏನಿವತ್ತು ಅಡುಗೆಯ ಮನೆಯ ವಿಶೇಷಗಳು, 9 ವಿಷಯಗಳಲ್ಲಿ ಮೊದಲನೆಯದು ಕೊತ್ತಂಬರಿ ಬೀಜ, ಧನಿಯಾ ಅಂತ ಏನು ಹೇಳ್ತೀವಲ್ಲ ಅದು. ಎಷ್ಟೋ ಕಾಯಿಲೆಗಳಿಗೆ ಈ ಧನಿಯ ರಾಮಬಾಣ. ಹೇಗೆ ಗೊತ್ತಾ? ಇವಾಗ ಮನೆಯಲ್ಲಿ ಕೊತ್ತಂಬರಿ ಬೀಜ ಇರುತ್ತೆ, ತುಂಬ ಕಣ್ಣಿನ ಏನಾದರೂ ತೊಂದರೆ ಆಯಿತು ಅಂತಂದಾಗ ಆ ಕೊತ್ತಂಬರಿ ಬೀಜವನ್ನು ಸ್ವಲ್ಪ ತಣ್ಣೀರಿನಲ್ಲಿ ತೊಳೆದು ಒಂದು ನೀರಿನಲ್ಲಿ ನೆನೆ ಹಾಕಿಡಬೇಕು. ರಾತ್ರಿ ಮಾನ್ಯ ಸಹ ಬೆಳಗ್ಗೆ ಎದ್ದು ಅದನ್ನು ಕ್ಲೀನಾಗಿ ಒಂದು ಒಳ್ಳೆಯ ಬಟ್ಟೆಯಲ್ಲಿ ಶೋಧಿಸಬೇಕು. ಆ ಕೊತ್ತಂಬರಿ ಬೀಜದ ಶೋಧಿಸಿದ ನೀರು ಇರುತ್ತಲ್ಲ ಅದರಲ್ಲಿ ಕಣ್ಣುಗಳನ್ನು ಹೀಗೆ ನೀರು ಹಾಕಿ ತೊಳ್ಕೊಂಡಾಗ ಎಷ್ಟೋ ಕಣ್ಣಿಗೆ ಸಂಬಂಧಪಟ್ಟಂತಹ ಆ ಒಂದು ರೆಡ್ನೆಸ್ ಆಫ್ ಆಯ್ ಇರ್ಬೋದು, ಕಣ್ಣು ಉರಿ ಇರ್ಬೋದು, ಅಲರ್ಜಿ ಇರ್ಬೋದು, ಈವನ್ ಮದ್ರಾಸ್ ಆಯಿ ಅಂತ ಏನು ಹೇಳ್ತೀವಲ್ಲ ಅದೂ ಕೂಡ ಅದು ಶಮನ ಆಗಿಬಿಡುತ್ತೆ. ಬಂಧುಗಳೇ, ಕೊತ್ತಂಬರಿಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಅಷ್ಟೇ ಅಲ್ಲ, ತುಂಬ ಬಾಡಿನಲ್ಲಿ ಹೀಟ್ ಆದಾಗ, ಬಾಯಿ ಹುಣ್ಣು ಆದಾಗ, ಪೈಲ್ಸ್ ಆದಾಗ, ಹೊಟ್ಟಿನಲ್ಲಿ ಸಂಕಟ ಆಗ್ತಿರೋ ಟೈಮಲ್ಲಿ ಇದೇ ಕೊತ್ತಂಬರಿ ಬೀಜವನ್ನು ತಗೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡಿ ಪೌಡರ್ ಮಾಡಿಟ್ಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ಬಾಯಿಲ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಜೊತೆ ತೊಗೊಂಡಾಗ ಅಥವಾ ಸ್ವಲ್ಪ ಬೆಲ್ಲದ ಜೊತೆ ತೊಗೊಂಡಾಗ ಸಾಕಷ್ಟು ತೊಂದರೆಗಳು ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕೊತ್ತಂಬರಿ ಬೀಜ ಇದೆಯಲ್ಲ, ಒಂದು ಅಡುಗೆ ಮೇಲೆ ಇರಬೇಕಾದಂತಹ ಒಂದು ದೊಡ್ಡ ಔಷಧ. ಒಂದು 9 ಬಾಟ್ಲ್ ಮಾಡಿಬಿಟ್ಟು ಹೆಸರು ಬರೆದಿಟ್ಬಿಡ್ಬೇಕು ನಾನು ಈಗ ಹೇಳೋಂಥ ವಿಷಯಗಳನ್ನು. ಪ್ರತಿಯೊಂದಕ್ಕೂ ಕೂಡ ಅಷ್ಟು ಉಪಯೋಗ ಬರುತ್ತೆ. ಎಷ್ಟು ಸತಿ ಡಾಕ್ಟ್ರಗಳಿಗೆ ಹೋಗಲೇಬೇಕಾಗಿಲ್ಲ, ಸಣ್ಣ ಪುಟ್ಟ ಔಷಧಿಗಳನ್ನು ನೀವು ಕೊತ್ತಂಬರಿ ಬೀಜದಿಂದನೇ ನೀವು ಸರಿ ಮಾಡ್ಕೋಬೋದು. ಎಷ್ಟೋ ಸತಿ ಮನೆಯಲ್ಲಿ ಕಾಫಿ ಟೀ ಕುಡಿದು ಕುಡಿದು ಬೇಜಾರಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಹೋಗೋಣ, ಈಗ ಬರೀ ಔಷಧನೇ ಬೇಡ. ಕೊತ್ತಂಬರಿ ಬೀಜದ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಘಮ ಘಮ ಅಂತ ಇರುತ್ತೆ, ಅದರಲ್ಲಿ ಒಂದು ಅಡಲ್ಟ್ರೇಷನ್ ಇರೋದಿಲ್ಲ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಕಂಪ್ಲೀಟು. ಹೀಟೂ ಆಗೋದಿಲ್ಲ, ಕೋಲ್ಡೂ ಆಗೋದಿಲ್ಲ, ದೇಹವನ್ನು ಸಮತೋಲನ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಕೊತ್ತಂಬರಿ ಬೀಜದ ಕಾಫಿ ಕುಡಿದ್ರು ಬೇರೆ ಕಾಫಿ ಬಿಟ್ಟೇ ಬಿಡ್ತಾರೆ, ಅಷ್ಟು ತುಂಬ ಚೆನ್ನಾಗಿ ಮಧುರವಾಗಿರುತ್ತೆ. ಬಂಧುಗಳೇ, ಹಾಗಾಗಿ ಇನ್ಮೇಲೆ ನಿಮ್ಮ ಅಡುಗೆ ಮನೆಯಲ್ಲಿ ಮೊದಲನೆಯ ಮಂತ್ರಿ ಕೊತ್ತಂಬರಿ ಬೀಜ, ನಂಬರ್ 1 ಅದು ಹಾಕಿ ಎತ್ತಿಪ್ಪಿಡಿ. ಎರಡನೇದು ಯಾವುದು? ಜೀರಿಗೆ. ನೋಡಿ, ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಜೀರಿಗೆ ನೋಡೋಕ್ಕೆ ಸಣ್ಣದಾಗಿ ಕಂಡರೂ ಕೂಡ ಅದರ ಒಂದು ರುಚಿ ಇರ್ಬೋದು, ಮಹಿಮೆ ಇರ್ಬೋದು, ಅಗಾಧತೆ ತುಂಬ ತುಂಬ ತುಂಬಾ. ಈ ಕೊತ್ತಂಬರಿ ಬೀಜದ ಜೊತೆಗೆ ಜೀರಿಗೆಯನ್ನು ಹೊಡೆದು ಪುಡಿ ಮಾಡಿಟ್ಟು ಮನೆಯಲ್ಲಿ ಅದರಲ್ಲಿ ಕೂಡ ನಾವು ಕಾಫಿಯನ್ನು ಮಾಡ್ಬೋದು. ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಇದೇ ಜೀರಿಗೆಯನ್ನು ಮತ್ತು ಕೊತ್ತಂಬರಿ ಬೀಜವನ್ನು ಕಷಾಯ ಮಾಡಿ ಕುಡಿದಾಗ ಆ ಉಷ್ಣತೆ ಕಡಿಮೆ ಆಗುತ್ತೆ. ಬಂಧುಗಳೇ, ಅಷ್ಟೇ ಅಲ್ಲ,
ತಕ್ಷಣವೇ ಏನಾದ್ರು ಹೊರಗಡೆ ಹೋಗಿರ್ತೀವಿ, ಯಾವ್ದಾದ್ರು ಫಾಸ್ಟ್ ಫುಡ್ಡಲ್ಲಿ ನಾವು ಏನಾದ್ರು ಆಹಾರವನ್ನು ತೊಗೊಂಡಿರ್ತೀವಿ, ಹೊಟ್ಟೆ ಉಬ್ಬರ ಬಂದಿರುತ್ತೆ, ಡೈಜೆಷನ್ ಆಗ್ತಾ ಇರೋದಿಲ್ಲ. ಯಾವಾಗ ನೇವಲ್ ಪೋರ್ಷನಿಂದ ಕೆಳಗಿನ ಭಾಗದಲ್ಲಿ ಹೊಟ್ಟೆ ಉಬ್ಬರ ಬಂದಾಗ ಇಂಡೈಜೆಷನ್ ಅಂತ ನಾವು ಅರ್ಥ ಮಾಡಿಕೊಂಡು ಆ ಜೀರಿಗೆಯನ್ನು ಸ್ವಲ್ಪ ಕೈಗೆ ಹಾಕೊಂಡು ಒಂದು ಸ್ಪೂನಷ್ಟು, ಅದ್ರ ಜೊತೆ ಒಂದು 5-6 ಒಣಗಿದ ದ್ರಾಕ್ಷಿಯನ್ನು ಅಗಿದು ಆ ರಸವನ್ನು ನಿಧಾನ ಕುಡಿತಾ ಇದ್ದರೆ ಜೆಲೋಸಿಲ್ನಂತೆ ಅದು ಕೆಲಸ ಮಾಡುತ್ತೆ. ಸೋ ಬ್ಯೂಟಿಫುಲ್, ಹೊಟ್ಟೆಯ ಉಬ್ಬರ ಕೇವಲ 1/2 ಗಂಟೆಗಳಲ್ಲೇ ಕಡಿಮೆ ಆಗ್ತಾ ಹೋಗುತ್ತೆ. ಬಂದವಳೆ ನೋಡಿ, ಎರಡನೆಯ ವ್ಯಕ್ತಿ ಜೀರಿಗೆ, ಅದನ್ನು ಕೂಡ ನಿಮ್ಮ ಅಂತಸ್ತಿನಲ್ಲಿ ಮೇಲುಗಡೆ ಕೊತ್ತಂಬರಿಯ ಪಕ್ಕದಲ್ಲಿ ಜೀರಿಗೆಯನ್ನು ಇಡಬಹುದು. ಅಷ್ಟು ಚಿಕ್ಕದಾದರೂ ಕೂಡ ಮೂರ್ತಿ, ಅದರ ಕೀರ್ತಿ ಅಷ್ಟು ದೊಡ್ಡದು. ಜೀರಿಗೆ ಆದ ನಂತರ ಏನು? ಖಾರ ಖಾರವಾದ ಮೆಣಸು. ಏನಿದು ಮೆಣಸು? ಇರೋದು ಕಪ್ಪಗಿದೆ, ನೋಡೋಕ್ಕಾಗಿದೆ, ಏನು ಮಾಡುತ್ತೆ ಅಂದರೆ ಅಬ್ಬಬ್ಬ, ಅದು ಮಾಡದೇ ಇರೋದು ಏನಿದೆ? ನಿಮ್ಮ ದೇಹದಲ್ಲಿರುವಂತಹ ಯಾವುದೇ ಕೊಬ್ಬನ್ನು ಕೂಡ ಕರಗಿಸುವಂತಹ ಶಕ್ತಿ ಆ ಮೆಣಸಿಗಿದೆ. ಬ್ಲ್ಯಾಕ್ ಪೆಪ್ಪರ್, ಕಪ್ಪು, ಎಷ್ಟೋ ಜನ ಮನೇಲಿ ಏನು ಮಾಡ್ತಾರೆ ಈಗ, ಎಲ್ಲ ಮಾಡರ್ನ್ ಲೈಫ್ ಸ್ಟೈಲ್, ಆ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡಿ ರೆಡಿಮೇಡ್ ಪ್ಯಾಕಲ್ಲಿ ತಂದಿಟ್ಬಿಡ್ತಾರೆ ಬಂಧುಗಳೇ. ಆದರೆ ದೇವರ ಒಂದು ಪ್ರಕೃತಿಯ ನಿಯಮ ಹೇಗಿದೆ ಅಂದರೆ, ಆ ಮೆಣಸನ್ನು ಉಪಯೋಗಿಸುವಾಗ ಆ ಕ್ಷಣದಲ್ಲಿ ಅಲ್ಲಿ ಅದನ್ನು ಕುಟ್ಟಿ ಪುಡಿ ಮಾಡಿದರೆ ಮಾತ್ರ ಅದರ ಒಂದು ಜೈವಿಕ ಶಕ್ತಿಗಳು ನಮ್ಮ ದೇಹಕ್ಕೆ ಬರುತ್ತೆ ಬಂಧುಗಳೇ. ಒಂದು ಸತಿ ಪುಡಿ ಮಾಡಿಟ್ಬಿಟ್ರೆ ಅದು ತನ್ನ ಅಂತಸತ್ವವನ್ನು ಕಳ್ಕೊಂಡು ಬಿಡುತ್ತೆ. ಹಾಗಾಗಿ ನಿಮಗೆ ನಿಜವಾಗಲೂ ಮೆಣಸಿನ ಒಂದು ಶಕ್ತಿ ನಿಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗಬೇಕು ಅಂತ ಇತ್ತು ಅಂತಂದರೆ, ಮೆಣಸನ್ನು ಆ ಕ್ಷಣದಲ್ಲಿ ಉಪಯೋಗ ಮಾಡುವಾಗ ಅದನ್ನು ಪುಡಿ ಮಾಡಿ ಉಪಯೋಗಿಸಬೇಕು, ವಿನ ಅದನ್ನು ಪುಡಿ ಮಾಡಿ ಇಡಬಾರ್ದು. ನಿಮಗೆ ಗೊತ್ತಿದೆ, ಎಷ್ಟೋ ಸಂದರ್ಭದಲ್ಲಿ ಆ ಎಳೆಯ ಸೌತೆಕಾಯಿಗೆ ಉಪ್ಪು ಮತ್ತು ಮೆಣಸಿನ ಕಾಳಿನ ಪುಡಿಯನ್ನು ಹಾಕೊಂಡಾಗ ಅದರ ರುಚಿಯೇ ಒಂದು ರೀತಿಯ ಸ್ವಾದವಾಗಿರುತ್ತೆ. ಆರೋಗ್ಯಕ್ಕೆ ಏನು ಮಾಡುತ್ತೆ? ತುಂಬ ಗಂಟಲು ಕಟ್ಟಿದಾಗ, ಗಂಟಲಲ್ಲಿ ಕಫ ಇದ್ದಾಗ ಒಂದೇ ಒಂದು ಮೆಣಸನ್ನು ಬಾಯಲ್ಲಿಟ್ಕೊಂಡು ಅಗಿದು ನಿಧಾನಕ್ಕೆ ಖಾರ ಖಾರವಾಗಿರುತ್ತೆ. ಆ ರಸವನ್ನು ನುಂಗಿದಾಗ ಏನಾಗುತ್ತೆ, ಕಂಪ್ಲೀಟ್ ನಿಮ್ಮ ಸ್ವಾದ ಗ್ರಂಥಿಗಳು ಹೇಗಿರುತ್ತಲ್ಲ, ನಮ್ಮ ಬೆವರಿನ ಗ್ರಂಥಿಗಳ ಥರ ನಮ್ಮ ಬಾಯಲ್ಲೂ ಕೂಡ ಬೇರೆ ಬೇರೆ ರಸಗ್ರಂಥಿಗಳಿರುತ್ತೆ. ಆ ಬ್ಲ್ಯಾಕ್ ಆಗಿರೋ ಗ್ರಂಥಿಗಳೆಲ್ಲ ಓಪನ್ ಅಪ್ ಆಗುತ್ತವೆ. ಮೆಣಸಿಗೆ ಆ ಶಕ್ತಿ ಇದೆ. ಅಷ್ಟೇ ಅಲ್ಲ, ಕಂಪ್ಲೀಟ್ ನಮ್ಮ ದೇಹದ ಒಳಗಡೆ ಹೋಗಿ ಚಯಾಪಚಯ ಕ್ರಿಯೆಗಳನ್ನು ಫಾಸ್ಟ್ ಮಾಡುತ್ತೆ ಬಂಧುಗಳೇ. ಹಾಗಾಗಿ ಮೆಣಸು ಬಹಳ ಬಹಳ ಒಳ್ಳೆಯದು. ಎಷ್ಟೋ ಸತಿ ಕೆಲವೊಂದು ಸತಿ ಡಾಕ್ಟರ್ಗಳು ಕೂಡ ಹೇಳ್ತಾರೆ, ಮೆಣಸಿನಕಾಯಿಯ ಬದಲು ಪೆಪ್ಪರನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಮೆಣಸಲ್ಲೂ ಕೂಡ 2-3 ವಿಧಗಳಿದೆ, ಖಾರ, ಅತಿ ಖಾರ, ತೀರ ತೀಕ್ಷ್ಣತೆ ಖಾರ ಅಂತ ಇದೆ. ಅದನ್ನು ಸಂದರ್ಭಕ್ಕೆ ಅನುಸಾರವಾಗಿ ಮಲೆನಾಡಿನಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನು. ಕೇರಳದಲ್ಲೂ ಕೂಡ ಈ ಸ್ಪೈಸಿ ಬಹಳ ನಮಗೆ ಲಭ್ಯ ಸಿಗುತ್ತೆ. ಮೆಣಸನ್ನು ಅದಕ್ಕೆ ಒಂದು 3ನೇ ಸ್ಥಾನವನ್ನು ಕೊಡೋಣ. ಮನೆಯಲ್ಲಿ ಇರಬೇಕು ಯಾವಾಗಲೂ ಮೆಣಸು. ಚಳಿಗಾಲದಲ್ಲಂತೂ ರಾಮಬಾಣ. ನಿಮಗೆ ಗೊತ್ತಿದೆ, ಹಿಂದೆ ಮಲೆನಾಡಿನಲ್ಲಿ ಏನು ಮಾಡ್ತಾಯಿದ್ದು ಅಂತಂದರೆ, ಹೊರಗಡೆಯಿಂದ ಬಂದಾಗ ಕೈಕಾಲುಗಳು ಎಲ್ಲ ಚಳಿಗೆ ಸೆಡೆದುಕೊಂಡಾಗ ಕೈಕಾಲು ಬೆರಳುಗಳೇ ಆಗದೇ ಇದ್ದ ಟೈಮಲ್ಲಿ ಹಾಲು ಮೆಣಸಿನ ಸಾರು ಅಂತ ಮಾಡ್ತಾಯಿದ್ರು. ಇದೇ ಮೆಣಸಿನ ಕಾಯಿಗಳನ್ನು ಕುಟ್ಟಿ ಪುಡಿ ಮಾಡಿ ಹಾಲು, ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆಯನ್ನು ಹಾಕಿ ಮಾಡುವಂತಹ ತಿಳಿಯಾದಂತಹ ಸಾರು. ಅದರ ರುಚಿ ಕುಡಿದವರಿಗೆ ಗೊತ್ತು. ಬರೀ ರುಚಿಯಷ್ಟೇ ಅಲ್ಲ, ಇಡೀ ದೇಹಕ್ಕೆ ಅದರ ಮುಂದೆ ಯಾವ ಟಾನಿಕು ಕೂಡ ಬೇಕಾಗಿಲ್ಲ. ಇವತ್ತು ಕೂಡ ಹಿಂದಿನ ಒಂದು ಸಂಪ್ರದಾಯವನ್ನು ಫಾಲೋ ಮಾಡ್ತಿರೋ ಮನೆಗಳಲ್ಲಿ ಚಳಿಗಾಲದಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1 ದಿವಸನಾದ್ರೂ ಕೂಡ ಆ ಮೆಣಸಿನ ಸಾರು, ಮೆಣಸಿನ ಕಾಳಿನಲ್ಲಿ ಮಾಡಿರುವಂಥ ಸಾರು ಅಥವಾ ಕಷಾಯವನ್ನು ಕುಡಿದಾಗ ಇಷ್ಟು ಮೈಯೆಲ್ಲ ರೋಮಾಂಚನವಾಗುತ್ತೆ, ಮೈಯೆಲ್ಲ ಬೆವರುತ್ತೆ, ಆರೋಗ್ಯ ಕೂಡ ಸುಧಾರಿಸುತ್ತೆ ಬಂಧುಗಳೇ. ನೆಕ್ಸ್ಟ್ ಯಾವುದು? ಓಂ ಕಾಳು. ಓಂ ಕಾಳು ನೀವು ಕೇಳುತ್ತೀವಿ, ಇವಾಗ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ನಮ್ಮ ಬ್ರೆಡ್ ಮತ್ತು ಬೇಕರಿ ಅಂಗಡಿಗಳಲ್ಲಿ ಓಂ ಕಾಳು ಬಹಳ ಫೇಮಸ್ ಆಗಿತ್ತು. ಓಂ ಕಾಳಿನ ಬಿಸ್ಕತ್ತು, ಓಂ ಕಾಳಿನ ಒಂದು ಬ್ರೆಡ್ಡು ಎಲ್ಲ ಬಹಳ ಜಾಸ್ತಿ ಸಿಗ್ತಾಯಿದ್ವು. ಈಗ ಕಾಲಕ್ರಮವಾಗಿ ಬೇರೆ ಬೇರೆ ಬರ್ಗರ್ಗಳು, ಸ್ಯಾಂಡ್ವಿಚ್ಗಳು ಬಂದು ಅಲ್ಲಿ ಬೇಕರಿಗಳಲ್ಲಿ ಓಂ ಕಾಳುಗಳನ್ನು ಉಪಯೋಗ ಮಾಡೋದು ಕಡಿಮೆ ಆಗ್ತಾ ಇದೆ ಬಂಧುಗಳೇ. ಓಂ ಕಾಳು ಏನು ಉಪಯೋಗ ಮಾಡುತ್ತೆ? ಓಂ ಕಾಳಿನಲ್ಲಿ ದೇಹಕ್ಕೆ ಶಕ್ತಿಯನ್ನು ವೃದ್ಧಿ ಮಾಡುವಂತಹ ಒಂದು ಒಳಗಡೆ ಅಂತರ್ಗತ ಶಕ್ತಿ ತುಂಬಿಕೊಂಡಿದೆ. ಯಾವ ಮನುಷ್ಯ ಜಠರಾಗಿ ಪ್ರದೀಪಕ್ಕೆ ಆಗ್ತಾ ಇರೋದಿಲ್ಲ? ನಿಮಗೆ ಗೊತ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಓಂ ವಾಟರ್ಗಳನ್ನು ಕೊಡ್ತೀವಿ. ಈಗ ಔಷಧಿಗಳಲ್ಲಿ ಪರಿಶುದ್ಧವಾದ ಓಂ ವಾಟರ್, ಅದೇ ಓಂ ಕಾಳಿನಲ್ಲಿ ಮಾಡಿರುವಂತಹ, ಅದು ಒಂದು ಸಾರವನ್ನು ತೆಗೆದು ಮಾಡಿರುವಂತಹ ಔಷಧಿ ಅಷ್ಟೇ. ಅದೇ ಓಂ ಕಾಳನ್ನು ನಾವು ಸ್ವಲ್ಪ ಫ್ರೈ ಮಾಡಿ ಪೌಡರ್ ಮಾಡಿ ಅದನ್ನು ನಮ್ಮ ಕಷಾಯದಲ್ಲಿರ್ಬೋದು, ಆಹಾರದಲ್ಲಾಗಲಿ ಯೂಸ್ ಮಾಡಿದಾಗ ಏನಾಗುತ್ತೆ, ಜಠರಾಗ್ನಿ ಪ್ರದೀಪಕ್ಕೆ ಆಗುತ್ತೆ. ಯಾವಾಗ ಕೆಲವೊಂದು ಕಾರಣಗಳಿಂದ ನಮ್ಮ ಕಿಡ್ನಿ ಕೋಲ್ಡ್ ಆದಾಗ, ಅಥವಾ ಒಳಗೆ ಜಠರದಲ್ಲಿ ಒಂದು ಮಂದಸ್ಮಿತವಾಗಿದ್ದಾಗ, ಅದು ಕೆಲಸ ಮಾಡದೇ ಇದ್ದಾಗ ಓಂ ಕಾಳು ಅದನ್ನು ಪ್ರಚೋದನೆ ಮಾಡಿ ಕಾರ್ಯರೂಪಕ್ಕೆ ತರೋ ಹಾಗೆ ಮಾಡುತ್ತೆ.
ಯಾವುದನ್ನೇ ಕೂಡ ಜಾಸ್ತಿ ಮಾಡಿದ್ರೆ ತೊಂದರೆ ಆಗುತ್ತೆ. ಒಂದು ಲಯಬದ್ಧವಾಗಿ ಸೀಮಿತವಾಗಿ ಉಪಯೋಗಿಸ್ತಿರುವಾಗ ಪ್ರತಿಯೊಂದು ಕೂಡ ಔಷಧಿನೇ. ಹಾಗಾಗಿ ಓಂಕಾಳು ಕೂಡ ಅಡುಗೆ ಮನೆಯಲ್ಲಿರುವಂತಹ ಬಹಳ ಬಹಳ ಒಳ್ಳೆಯ ಒಂದು ವಸ್ತು. ನೆಕ್ಸ್ಟ್ ಯಾವುದು? ಚಕ್ಕೆ. ಎಲ್ಲರೂ ಕೇಳಿದ್ದೀರಾ, ಚಕ್ಕೆ ಬರೀ ರುಚಿಗೆ ಮಾತ್ರ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಚಕ್ಕೆಯ ವಿಶೇಷ ಗುಣಗಳನ್ನು ಕೇಳಿಬಿಟ್ರೆ ನಾಳೆ ನೀವು ತಂದು ಅದನ್ನು ಮನೆಯಲ್ಲಿ ಇಟ್ಕೊಂಡ್ಬಿಡ್ತೀರಾ ಬಂಧುಗಳೇ. ಏನು ಚಕ್ಕೆಯ ವಿಶೇಷ? ಆ ಚಕ್ಕೆಯನ್ನು ಪೌಡ್ರ್ ಮಾಡಿ ಕಂಪ್ಲೀಟ್ ಪ್ರತಿ ದಿವಸ ಒಂದು 5 ml ನಮ್ಮ ದೇಹಕ್ಕೆ ತಗೋತಾ ಬಂತು ಅಂದರೆ ನಮ್ಮ ಹೊಟ್ಟೆಯ ಸುತ್ತಲೇ ಇರುವಂತಹ ಕೊಬ್ಬುಗಳೆಲ್ಲ ಕರಗಿ ಹೋಗುತ್ತೆ ಬಂಧುಗಳೇ. ಅದು ಒಂದೇ ಸಾಕು ನಿಮ್ಮ ಹೊಟ್ಟೆಯನ್ನು ಕರಗಿಸೋಕ್ಕೆ. ಯಾಕೆಂದರೆ ಆ ಚಕ್ಕೆಗೆ ಆ ಒಂದು ಶಕ್ತಿ ಇದೆ. ಪ್ರಕೃತಿಯ ಒಂದು ನಿಯಮ ನೋಡಿ, ಯಾವುದೋ ಒಂದು ಮರದ ತೊಗಟೆ ಅದು ಅಷ್ಟೇ, ಇನ್ನೇನಲ್ಲ. ಅಂದರೆ ತೊಗಟೆ ಅಂದರೆ ಏನು, ಬರೀ ಸುಮ್ಮನೆ ಏನೋ ತೊಗಟೆ ಅಂತ ಅಂದ್ಬಿಡ್ತೀವಿ ನಾವು. ಆ ಒಂದು ಕಾಂಡವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕ್ರಿಯೇಟ್ ಮಾಡಿರುವಂತಹ, ಪ್ರಕೃತಿ ಕ್ರಿಯೇಟ್ ಮಾಡ್ತಿರುವಂತಹ ಒಂದು ಹೊರ ಕವಚ. ಅಂದರೆ ಆ ಕವಚಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಆ ಮರ ದೊಡ್ಡದಾಗುವವರೆಗೆ ಒಳಗಡೆ ಇರುವ ಮೃದುವಾದ ಕಾಂಡವನ್ನು ಪೋಷಿಸಿ ರಕ್ಷಿಸಿ ಬೆಳೆಸುವುದಕ್ಕೆ ರಕ್ಷಣಾ ಕವಚವಾಗಿರುವಂತಹ ಒಂದು ಹೊರ ಕವಚ. ನೋಡಿ ಈವಾಗ ಅದರ ಗಾಂಭೀರ್ಯತೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅಂತಹ ಚಕ್ಕೆಯನ್ನು ಸಂಗ್ರಹಿಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಶುದ್ಧವಾಗಿರಬೇಕು, ಅದರಲ್ಲೂ ಕೂಡ ಡೂಪ್ಲಿಕೇಟ್ಗಳು ತುಂಬ ಬಂದ್ಬಿಡುತ್ತೆ. ಅದನ್ನು ತಂದಿಟ್ಕೊಂಡಾಗ ಅದನ್ನು ಪೌಡ್ರ್ ಮಾಡಿ ಮನೆಯಲ್ಲಿಟ್ಕೊಂಡು ದಿನ ನಿಯಮ ಅನುಸಾರವಾಗಿ ಸ್ವಲ್ಪ ಸ್ವಲ್ಪನೇ ತಗೋತಾ ಬಂದಾಗ ಬಿಸಿ ನೀರಿನಲ್ಲಿ ಕಷಾಯ ಮಾಡಿ ಕುಡಿದಾಗ ದೇಹದ ಕೊಬ್ಬು ಕರಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಒಂದು ಇಂಡಿಯನ್ ಸಿಸ್ಟಮ್ ಆಫ್ ಫುಡ್ ಏನಿದೆಯಲ್ಲ, ನಮ್ಮ ಒಂದು ಜೀವನ ಶೈಲಿ, ಅದರಲ್ಲಿ ಇವೆಲ್ಲ ಸೇರಿದೆ ಬಂಧುಗಳೇ. ಇದು ಇಷ್ಟೋ ಫಾರಿನ್ ಕಂಟ್ರಿಗಳಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಈಗ ಅದನ್ನೆಲ್ಲ ಅವರು ಇನ್ವೆನ್ಷನ್ ಮಾಡ್ತಾ ಬರ್ತಾ ಇದ್ದಾರೆ. ಇವಾಗೆಲ್ಲ ಬಂದ್ಬಿಟ್ಟು ನಮ್ಮ ವಸ್ತುಗಳನ್ನು ತೊಗೊಂಡೋಗಿ ಅವರ ದೇಶದಲ್ಲಿ ಅದಕ್ಕೆ ಪೇಟೆಂಟ್ಗಳನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಔಷಧಿಗಳು ಕೂಡ ಈ ಒಂದು ವಸ್ತುಗಳಿಂದ ಆಗ್ತಾಯಿದೆ, ನಮಗೆ ಗೊತ್ತೇ ಇಲ್ಲ. ನಮಗೆ ಎಷ್ಟೋ ಕೆಲವೊಂದು ಆಯಿಂಟ್ಮೆಂಟ್ಗಳು ಈ ಚಕ್ಕೆಯಿಂದ ಬರ್ತಾಯಿದೆ, ನಮ್ಮ ದೇಹಕ್ಕೆ ಲೇಪನಗಳಾಗ್ತಾಯಿದೆ. ಆದರೆ ನಮಗೆ ಅದರ ಮೂಲ ನಮಗೆ ಗೊತ್ತಿಲ್ಲ. ನಮ್ಮ ಅಡುಗೆಯ ಮನೆಯಲ್ಲಿರುವಂಥ ವಸ್ತುಗಳು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆಯಿಂಟ್ಮೆಂಟ್ಗಳಾಗಿ ನಮ್ಮ ದೇಶಕ್ಕೆ ಬರ್ತಾಯಿದೆ. ನಾವು 2 ಕೈಗಳನ್ನು ಜೋಡಿಸಿ ಅದಕ್ಕೆ 1 ಕ್ಕೆ 10 ಕೊಟ್ಟು ಕೊಂಡ್ಕೋತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಅಡುಗೆಯ ಮನೆಯಲ್ಲಿ ನೆಕ್ಸ್ಟ್ ವಸ್ತು ಚಕ್ಕೆ. ಅದನ್ನು ಯಾವಾಗಲೂ ಮನೆಯನ್ನೆಲ್ಲ ಇಟ್ಟಿರಿ. ಚಕ್ಕೆಯ ನಂತರ ಬಹಳ ಉತ್ಕೃಷ್ಟ ಸ್ಥಾನ ಅಂತಂದರೆ ಅರಿಶಿನ. ಇವತ್ತು ಅರಿಶಿನಕ್ಕೆ ನಾವು ಹೇಳ್ತಾ ಹೋದರೆ ದಿನವೆಲ್ಲ ಅದರ ಬಗ್ಗೆ ಹೇಳಬಹುದು. ಹಿಂದೆ ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಕೂಡ ಕೆನ್ನೆಗಳಿಗೆ ಅರಿಶಿನವನ್ನು ಹಚ್ಕೋತಾ ಇದ್ದರು. ಅದು ಬರೀ ಸೌಂದರ್ಯದ ವೃದ್ಧಿಯನ್ನು ಮಾಡೋಕ್ಕಷ್ಟೇ ಅಲ್ಲ, ಅನ್ನೆಸೆಸರಿ ಕೂದಲುಗಳು ಬೆಳೆಯೋದನ್ನು ತಡೆಯೋದಕ್ಕೂ ಕೂಡ ಅರಿಶಿನವನ್ನು ಮಕ್ಕಳಿಗೆ ಹಚ್ಕೋತಾ ಇದ್ದರು ಹೆಂಗಸರು. ಅಷ್ಟೇ ಅಲ್ಲ, ಕಂಪ್ಲೀಟ್ ದೇಹದಲ್ಲಿರುವಂತಹ ನೆಗೆಟಿವಿಟಿಗಳನ್ನು ತೆಗೆಯೋದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ಥರ ಕೂಡ ಅರಿಶಿನ ಕೆಲಸ ಮಾಡುತ್ತೆ ಬಂದಿವಳೇ. ಇವತ್ತು ದುರದೃಷ್ಟದ ಸಂಗತಿ ಅಂದರೆ ಅರಿಶಿನದ ಪೇಟೆಂಟು ನಮ್ಮ ಇಂಡಿಯಾದಲ್ಲಿ ಬೆಳೆದರೂ ಕೂಡ ಅದು ಫಾರಿನ್ ಕಂಟ್ರಿಗೆ ಹೊರಟೋಗಿದೆ. ಹಾಗಾಗಿ ಇವತ್ತು ಅರಿಶಿನ ನಾವು ಮಾಡಿದ್ರೂ ಕೂಡ ಪೇಟೆಂಟು ಹೊರಗಿನ ದೇಶದವ್ರಿಗೆ. ಅದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ ಬೇರೆ ಬೇರೆ ಆಯಿಂಟ್ಮೆಂಟ್ಗಳು ಔಷಧಿಗಳನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಡುಗೆ ಮನೆಯಲ್ಲಿ ನಾವು ಇಡಲೇಬೇಕಾದಂತಹ ಬಹಳ ಮುಖ್ಯವಾದ ನೆಕ್ಸ್ಟ್ ಸಂಗತಿ ಅಂದರೆ ಅರಿಶಿನ. ಅರಿಶಿನದ ನೋಡಿ, ನಮ್ಮಲ್ಲಿ ಸಾರು ಮಾಡುವಾಗಿರ್ಬೋದು, ಪ್ರತಿಯೊಂದು ಆಹಾರ ಮಾಡುವಾಗ ಕೂಡ ಅರಿಶಿನವನ್ನು ಹಾಗೆ ಹಾಕ್ತೀವಿ. ಉಪ್ಪಿಟ್ಟು ಮಾಡುವಾಗ ಅರಿಶಿನ ಹಾಕ್ತೀವಿ, ಪಲ್ಯ ಮಾಡುವಾಗ ಅರಿಶಿನ ಹಾಕ್ತೀವಿ. ಯಾಕೆ? ಇಟ್ ವರ್ಕ್ಸ್ ಆಸ್ ಅನ್ ಆ್ಯಂಟಿಬಯೋಟಿಕ್. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತರಕಾರಿಗಳಲ್ಲಿ ಸಣ್ಣ ಸಣ್ಣ ಹುಳುಗಳಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಅದು ನಮಗೆ ಗೊತ್ತಿಲ್ಲದೆ ಅದು ಆ ಬಿಸಿಗೆ ಬದುಕುವಂಥ ಶಕ್ತಿ ಇರುತ್ತೆ ಕೆಲವೊಂದು ವೈರಸ್ಗಳಿಗೆ, ಕ್ರಿಮಿಕೀಟಗಳಿಗೆ. ಯಾವಾಗ ನೀವು ಅರಿಶಿನದ ಪುಡಿ ಹಾಕ್ತೀವೋ ಅವು ಕಂಪ್ಲೀಟ್ ಅಲ್ಲೇ ತಟಸ್ಥವಾಗಿಬಿಡುತ್ತೆ. ಹಾಗಾಗಿ ಅರಿಶಿನ ಬಹಳ ಬಹಳ ಮುಖ್ಯ. ಬಹಳ ಅರಿಶಿನದ ಒಂದು ಇನ್ನೊಂದು ಅನುಕೂಲ ಅಂತಂದರೆ, ಚಳಿಗಾಲದಲ್ಲಿ ಹಾಲಿಗೆ, ತೆಳುವಾದ ಹಾಲಿಗೆ ಸ್ವಲ್ಪ ಅರಿಶಿನ ಜೊತೆಗೆ ಸ್ವಲ್ಪ ಸುಣ್ಣ, ಬಿಳಿಯ ಸುಣ್ಣ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದರ ಕಷಾಯವನ್ನು ಕುಡಿದಾಗ ಏನಾಗುತ್ತೆ, ಎಂತಹ ಕಫ, ಗಂಟಲು ನೋವು, ಕೆಮ್ಮು ಇದ್ದರೂ ಕೂಡ ಆ ತಕ್ಷಣದಲ್ಲೇ 2 ದಿನದಲ್ಲಿ ಕಂಟ್ರೋಲ್ ಬರುತ್ತೆ ಬಂಧುಗಳೇ. ಇದನ್ನು ಪ್ರತಿಯೊಬ್ಬರು ಕೂಡ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಳೆಯ ವಿದ್ಯೆಗಳು ಮರೆತು ಹೋಗದಿರಲಿ ಅಂತಂದ್ಬಿಟ್ಟು. ಹಾಲಿನ ಕಷಾಯ, ಹಾಲು, ಬಿಳಿಯ ಸುಣ್ಣ, ಅರಿಶಿನ, ಸ್ವಲ್ಪ ಬೆಲ್ಲ ಇಷ್ಟು ಮಾಡಿದಾಗ ಗಂಟಲು ಕೆಮ್ಮಿರ್ಬೋದು, ಕಫ ಇರ್ಬೋದು, ಎದೆಗೂಡಲ್ಲಿರುವಂತಹ ಯಾವುದೇ ತೊಂದರೆಗಳಿದ್ರು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ. ಅರಿಶಿನಕ್ಕೆ ಅಷ್ಟು ಶಕ್ತಿ ಇದೆ. ಅಷ್ಟೇ ಅಲ್ಲ, ಕೆಲವು ಸತಿ ಕೆಲವು ಗಾಯಗಳಾದಾಗ ಕೂಡ ಅರಿಶಿನವನ್ನು ಹಾಕ್ತಾರೆ, ಉರಿಯಾಗುತ್ತೆ, ಆದರೂ ಕೂಡ ಅದು ಆಂಟಿಸೆಪ್ಟಿಕ್ ಥರ ವರ್ಕ್ ಮಾಡುತ್ತೆ. ಹಾಗೆ ಅರಿಶಿನದ ಕಥೆನೇ ಹೇಳ್ತಾ ಹೋಗ್ತಿರ್ಬೋದು ನಾವು. ಎಷ್ಟೋ ವಿಷಯಗಳಲ್ಲಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನಕ್ಕೆ ಬಹಳ ಬಹಳ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು.
ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸ್ತೀವಿ, ಆಹಾರಗಳು ಉಪಯೋಗಿಸ್ತೀವಿ, ಸೌಂದರ್ಯ ವರ್ಧಕಗಳ ಉಪಯೋಗಿಸ್ತೀವಿ. ಇನ್ನು ಸೌಂದರ್ಯವರ್ಧಕ ಅಂತಂದ ತಕ್ಷಣ ಜ್ಞಾಪಕ ಬರ್ತಾ ಇದೆ, ಕಡಲೆ ಹಿಟ್ಟು, ಸ್ವಲ್ಪ ಹಾಲು, ಸ್ವಲ್ಪ ಅರಿಶಿಣ, ಅದಕ್ಕೆ ಒಂದು ಫೇಸ್ ಪ್ಯಾಕ್ ಅಂತ ಮಾಡಿ ಮುಖಕ್ಕೆ ಹಚ್ಕೊಂಡಾಗ ಮುಖದಲ್ಲಿ ಅನ್ನೆಸೆಸರಿ ಬರುವಂತಹ ಸಣ್ಣ ಸಣ್ಣ ಗುಳ್ಳೆಗಳಿರ್ಬೋದು ಅಂಥವೆಲ್ಲ ಅವಾಯ್ಡ್ ಆಗಿಬಿಡುತ್ತೆ ಬಂಧುಗಳೇ. ಅರಿಶಿಣಕ್ಕೆ ಅಂತಹ ಒಂದು ಮಹತ್ವದ ಶಕ್ತಿ ಇದೆ, ಅದು ಕೂಡ ಅಡುಗೆಯ ಮನೆಯಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡ್ಕೊಳ್ಳೋದಲ್ಲಿ ಫಸ್ಟ್ ಸ್ಥಾನವನ್ನು ಆ್ಯಕ್ಚುಲಿ ಮೊದಲೇ ಕೊಡಬೇಕು ಅದಕ್ಕೆ, ಆದರೂ ಕೂಡ ಒಂದು ಸ್ಥಾನ ಇದೆ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು? ಗಸಗಸೆ. ಇವತ್ತು ನೀವು ಪೇಪರ್ಗಳಲ್ಲಿ ನೋಡ್ತಾ ಇರ್ಬೋದು, ಅಫೀಮ್ಗಳು, ಗಾಂಜಾಗಳು, ಡ್ರಗ್ಸ್ಗಳು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಥೆಗಳೇ ನಡೀತಾ ಇದೆ, ಕೋಟ್ಯಾನುಕೋಟಿ ವ್ಯವಹಾರಗಳು ನಡೀತಾ ಇದೆ. ಆದರೆ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಗಸಗಸೆ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ಅದು ಕೂಡ ಒಂಥರ ಅಫೀಮೇನೇ ಅದು, ಆದರೆ ಯಾರಿಗೂ ಗೊತ್ತಿಲ್ಲ ಅದನ್ನು. ಆ ಗಸಗಸೆ ನಾವು ಅದನ್ನು ಔಷಧಿಯಾಗಿ ಉಪಯೋಗಿಸ್ತೀವಿ. ಎಷ್ಟೋ ನಮ್ಮ ಹಿಂದೂ ಧರ್ಮೀಯ ಹಬ್ಬ ಹರಿದಿನಗಳಲ್ಲಿ ಗಸಗಸೆಯ ಪಾಯಸಗಳನ್ನು ಮಾಡ್ತೀವಿ, ಯಾಕೆಂದರೆ ಬೆಳಗಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀವಿ, ಆಯಾಸವಾಗಿರುತ್ತೆ. ಅಂತಹ ಸಮಯದಲ್ಲಿ ಆ ಗಸಗಸೆಯ ರಸದಿಂದ ಮಾಡಿರುವಂತಹ ಹಾಲಿನ ಜೊತೆ ಪಾಯಸವನ್ನು ಕುಡಿದಾಗ ನರನಾಡಿಗಳಲ್ಲಿ ನವ ಚೈತನ್ಯ ಬರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ಮಹಾಮಹಿಮೆಯುಳ್ಳದ್ದು ಈ ಗಸಗಸೆ. ಅದರ ಇನ್ನೊಂದು ಉಪಯೋಗ ಏನು ಅಂತಂದರೆ, ಬಾಯಿ ಹುಣ್ಣು ಬಬಲ್ಸ್ ಆದಾಗ ಕೊಬ್ಬರಿ ಮತ್ತು ಗಸಗಸೆಯನ್ನು ನೇರವಾಗಿ ಬಾಯಲ್ಲಿ ಹಾಕ್ಕೊಂಡು ಒಂದು ಸ್ಪೂನು ಚೆನ್ನಾಗಿ ಅಗಿದು ಆ ರಸವನ್ನು ಕುಡಿತಾ ಇರುವಾಗ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಬಾಯಿಯ ಹುಣ್ಣು ಕಡಿಮೆ ಆಗುತ್ತೆ ಬಂಧುಗಳೇ. ಅಷ್ಟೇ ಆಗಲ್ಲ, ಇಷ್ಟು ಸತಿ ಈ ಸ್ಪೈಸಿಸ್, ಬೆಳ್ಳುಳ್ಳಿ ಅಥವಾ ಖಾರ ಇಂಥವೆಲ್ಲ ತಿಂದು ಹೊಟ್ಟೆಯಲ್ಲಿ ಹುಣ್ಣಾದಾಗಲೂ ಕೂಡ ಈ ಗಸಗಸೆ ನಿಮ್ಮ ಸಹಾಯಕ್ಕೆ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿದೆ. ಮನುಷ್ಯರಿಗೆ ಬೇಜಾರಾದಾಗ, ಇನ್ಮೇಲೆ ಬೇಜಾರಾದಾಗ ಕೆಲವರು ಡ್ರಿಂಕ್ಸ್ಗಳನ್ನ ಕುಡಿಯೋದಕ್ಕೆ ಹೋಗೋದು ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಬಂದ್ ಮಾಡಿಸ್ಬಿಡಿ. ಅದರ ಬದಲು ಸುಶುದ್ಧವಾದ ನಮ್ಮ ಒಂದು ಸಸ್ಯಜನ್ಯವಾದಂತಹ ಗಸಗಸೆಯ ಪಾಯಸವನ್ನು ಮಾಡಿಕೊಟ್ರೆ ಮುಂದೆ ಅಡ್ಡದಾರಿ ಹಿಡಿಯೋದೇ ಇಲ್ಲ. ಯಾಕಂದರೆ ಅದರಲ್ಲಿರೋ ಕರಾಮತ್ತು ಮತ್ತು ಅಷ್ಟು ಚೆನ್ನಾಗಿದೆ, ಅದರಲ್ಲಿ ಒಂಥರ ಅಫೀಮಿನ ಗುಣ ಕೂಡ ಇದೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯ ಶಾಂತತೆಯನ್ನು ಕೂಡ ಕೊಡುತ್ತೆ ಗಸಗಸೆ, ಅಷ್ಟು ಚೆನ್ನಾಗಿದೆ ಬಂಧುಗಳೆ. ನೆಕ್ಸ್ಟ್ ಬೆಳ್ಳುಳ್ಳಿ. ಇನ್ನು ಬೆಳ್ಳುಳ್ಳಿ ಬಗ್ಗೆ ಹೇಳ್ತಾ ಕೂತ್ರೆ ಕೊನೆ ಮೊದಲೇ ಇಲ್ಲ. ಕಾರಣ ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಬಹಳ ಫಾಸ್ಟಾಗಿ ನಡೆಯುವಂತಹ ಅಥವಾ ಮೂವ್ ಆಗುವಂತಹ ವಸ್ತು ಯಾವುದು ಅಂತಂದರೆ ಎಲ್ಲರೂ ಹೇಳ್ತಾರೆ ಬೆಳಕು. ಬೆಳಕು ಒಂದು ಕಡೆ ಇನ್ನೊಂದು ಕಡೆ ಫಾಸ್ಟಾಗಿ ಹೊರಟೋಗುತ್ತೆ, ಕಣ್ಣು ಮುಚ್ಚಿ ಬಿಡೋಷ್ಟರೊಳಗೆ ಎಷ್ಟೋ ಕಿಲೋಮೀಟರ್ ದೂರ ಹೋಗುತ್ತೆ ಅಂತ. ಆದರೆ ನನ್ನ ರಿಸರ್ಚ್ ಸೆಂಟರ್ ಆಫ್ ಸ್ಪಿರಿಚುವಲ್ ಗ್ಯಾಲಾಕ್ಸಿನಲ್ಲಿ ನಾನು ಹೇಳೋದು ಬೆಳ್ಳುಳ್ಳಿ ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ನಾನು ಮಾಡಿದೆ. ಒಂದು 6-6.5 ಅಡಿ ಉದ್ದ ಇರುವಂತಹ ಒಂದು ವ್ಯಕ್ತಿಯನ್ನು ಮಲಗಿಸಿ ಅವನ ಹೆಬ್ಬೆರಳಿನ ತುದಿಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಹೆಬ್ಬೆರಳಿಗೆ ಕಟ್ಟಿದೆ ಬಂಧುಗಳೇ. ಕಟ್ಟಿದ ಕೆಲವೇ ಕ್ಷಣದಲ್ಲಿ ಅವನ ಬಾಯಲ್ಲಿ ಉಸಿರಾಡೋಕ್ಕೆ ಹಾ ಅಂತ ಉಸಿರಾಡಿದಾಗ ಅವನ ಬಾಯಲ್ಲಿ ಆ ಬೆಳ್ಳುಳ್ಳಿಯ ಸ್ಮೆಲ್ ಬರ್ತಾ ಇತ್ತು. ಅಂದರೆ ಅಷ್ಟು ಬೇಗ ಕಟ್ಟಿದ ಕೆಲವೇ ಸೆಕೆಂಡುಗಳಲ್ಲಿ ಅದು ನಮ್ಮ ದೇಹದ ಒಳಗಡೆ ಎಂಟರ್ ಆಗಿ ಕೆಳಗಡೆಯಿಂದ ಮೇಲೆ ಬಂದು ಬಾಯಿಂದ ಅದರ ಸ್ಮೆಲ್ ಹೊರಗೆ ಬರಬೇಕು ಅಂತಂದರೆ ಅದು ಎಷ್ಟು ವೇಗವಾಗಿ ಅದು ರಿಯಾಕ್ಟ್ ಆಯ್ತದು. ಬೆಳ್ಳುಳ್ಳಿಗೆ ಆ ಶಕ್ತಿ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟು ಶಕ್ತಿ ಇರಬೇಕು ಅಂತಂದರೆ ಅದು ಇನ್ನೂ ಏನೇನು ಕೆಲಸ ಮಾಡ್ಬೋದು. ದೇಹದ ಒಳಗಡೆ ಇರುವಂತಹ ಎಷ್ಟೋ ಕೆಟ್ಟ ಕೆಟ್ಟ ಗೆಡ್ಡೆಗಳನ್ನೆಲ್ಲ ಕರಗಿಸುವ ಶಕ್ತಿ ಬೆಳ್ಳುಳ್ಳಿಗಿದೆ. ಇವತ್ತು ಕೂಡ ಎಷ್ಟೋ ಜನ ಅವರ ಆಹಾರಗಳಲ್ಲಿ ಆ ಬೆಳ್ಳುಳ್ಳಿ ಇಲ್ಲದೆ ಅಡುಗೆನೇ ಮಾಡೋದಿಲ್ಲ ಇವತ್ತು. ಆದರೆ ಆಹಾರದಲ್ಲಿ ರುಚಿಗೆ ಮಾಡುವುದು ಬೇರೆ, ಆದರೆ ನನ್ನ ಉದ್ದೇಶ ಆರೋಗ್ಯಕ್ಕೆ ಮಾಡುವುದು ಬೇರೆ. ಯಾವಾಗ ದೇಹದಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ, ಎಸ್ಪೆಷಲಿ ಈ ಸ್ಟ್ರೋಕ್ ಆಗಿರೋರಿಗೆ, ಕೆಲವೊಂದು ತುಂಬ ಥಂಡಿಗೆ ಸಂಬಂಧಪಟ್ಟಂತಹ ಕಾಲೆಯಿಂದ ಬಳಲ್ತಾ ಇರೋರಿಗೆ, ಕೈಕಾಲುಗಳು ಸೆಟೆದುಕೊಂಡು ವಾಯು ವಿಕಾರಗಳಾಗಿರೋಂಗೆ, ಗ್ಯಾಸ್ಟ್ರಿಕ್ ಟ್ರಬಲ್ ಇರೋಂಥವ್ರಿಗೆ, ಅಂಥವ್ರಿಗೆ ಬೆಳ್ಳುಳ್ಳಿ ಬಹಳ ಬಹಳ ಉಪಯುಕ್ತವಾಗುತ್ತೆ ಬಂಧುಗಳೇ. ಕೇವಲ ಬೆಳ್ಳುಳ್ಳಿಯನ್ನು 5-6 ಎಸಳುಗಳನ್ನು ಬಿಡಿಸಿ ಜಜ್ಜಿ ಅದನ್ನು ತೆಳುವಾಗಿರುವಂತಹ ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ತಗೊಂಡ್ರೂ ಕೂಡ ಎಷ್ಟೋ ಸ್ಟ್ರೋಕ್ಗಳು ಆಗೋದೇ ಇಲ್ಲ. ಆಗಿರೋರಿಗೂ ಕೂಡ ಅದು ರಿವರ್ಸ್ ಆಗಿದೆ. ಆಮೇಲೆ ಸಾಕಷ್ಟು ಜನಗಳು ಅದರಿಂದ ಟ್ರೀಟ್ಮೆಂಟ್ಗಳು ಕೂಡ ನಾವು ಮಾಡಿದ್ದೀನಿ ಬಂಧುಗಳೇ. ಹಾಗಾಗಿ ಎಷ್ಟೋ ಪ್ರಾಬ್ಲಮ್ಗಳಿಗೆ ಬೆಳ್ಳುಳ್ಳಿ ರಾಮಬಾಣ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಅಷ್ಟೇ,
ಆದರೆ ಬೆಳ್ಳುಳ್ಳಿ ತುಂಬ ಒಳ್ಳೆ ಆ್ಯಸಿಡ್ ಥರ ಇರುತ್ತೆ, ಜಾಸ್ತಿ ತೊಗೊಂಡಾಗ ಅದು ಬರ್ನ್ ಮಾಡಿಬಿಡುತ್ತೆ. ಹಾಗಾಗಿ ನಿಯಮಿತವಾಗಿ ಅದನ್ನು ಹುಷಾರಾಗಿ ಉಪಯೋಗಿಸ್ಬೇಕು. ಮಕ್ಕಳಿಗೆ ಬರೀ ರಸವನ್ನು ಅಂಗಾಲಿಗೆ ಹೀಗೆ ಮಾಡಿ ಹಚ್ಚುವುದರಿಂದ ಕೂಡ ಅವರು ಕೋಲ್ಡ್ಗಳನ್ನು ಕಡಿಮೆ ಮಾಡ್ಬೋದು. ಇವತ್ತು ಚಳಿಗಾಲದಲ್ಲಿ ಎಷ್ಟೋ ಜನಕ್ಕೆ ಕಿವಿ ನೋವುಗಳು ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಕೇವಲ ಎರಡು ಸಣ್ಣ ಬೆಳ್ಳುಳ್ಳಿ ಎಸಳನ್ನು ಸಿಪ್ಪೆಯನ್ನು ಸುಲಿದು ಕಟ್ ಮಾಡಿ ಹತ್ತಿಯಲ್ಲಿ ರ್ಯಾಪ್ ಮಾಡಿ ಎರಡು ಕಿವಿಗಳಿಗೆ ಇಟ್ಕೊಂಡಾಗ ಕೇವಲ ಸ್ವಲ್ಪ ಹೊತ್ತಲ್ಲೇ ಒಳಗಡೆ ಇರೋಂಥ ಆ ತೇವವನ್ನೆಲ್ಲ ಹೀರಾಕ್ಬಿಡುತ್ತೆ. ಬಂಧುಗಳೇ, ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಆಧ್ಯಾತ್ಮಿಕದಲ್ಲಿ ದೇರ್ ಎ ವಿಸಿಬಲ್ ಎನರ್ಜಿ, ಇನ್ವಿಸಿಬಲ್ ಎನರ್ಜಿ. ಕಣ್ಣು ಕಾಣುವ ಶಕ್ತಿ, ಕಾಣದೇ ಇರೋ ಶಕ್ತಿ, ಇವೆಲ್ಲ ಕಣ್ಣಿಗೆ ಕಾಣದೇ ಇರೋವಂಥದ್ದು, ಆದರೆ ನಮಗೆ ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇರುತ್ತೆ. ಬೆಳ್ಳುಳ್ಳಿನ ಬರೀ ಕಿವಿಗೆ ಇಟ್ಕೊಂಡ್ರೆ ಸಾಕು, ಕಿವಿ ನೋವೇ ಎಳೆದು ಬಿಡುತ್ತೆ. ಅಂದಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಸಿರಂಜ್ ಹಾಕಿ ಕಿವಿಗಳನ್ನು ಕ್ಲೀನ್ ಮಾಡಿಕೊಂಡು ಅಷ್ಟೆಲ್ಲ ಯಾಕೆ ಕಷ್ಟಪಡಬೇಕು ಅಲ್ವಾ? ಹಾಗಾಗಿ ಎಷ್ಟೋ ವಿಷಯಗಳು ನಮ್ಮ ಅಡುಗೆಯ ಮನೆಯಲ್ಲಿರುವಂತಹ ಈ 9 ಸಬ್ಜೆಕ್ಟ್ ಇವತ್ತೇನಿದ್ದಲ್ಲ ಅದನ್ನು ಇಟ್ಕೊಂಡ್ರೆ ಸಾಕು, ನಮ್ಮ ಆರೋಗ್ಯಗಳನ್ನು ಸುಧಾರಿಸ್ಕೋಬಹುದು. ಬಂಧುಗಳೇ, ಅಷ್ಟೇ ಅಲ್ಲ, ನಮಗೆ ಇಷ್ಟೋ ಸತಿ ನಮ್ಮ ಮನೆಗಳಲ್ಲಿ ಏನಾಗ್ತಿರುತ್ತೆ ಅಂದರೆ, ನಾವು ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಸಾಕಷ್ಟು ಊಟ ಮಾಡಿ ಕಂಠ ಪೂರ್ತಿ ಆ ಸ್ವೀಟ್ ಬೇಡ ಅಂದು ತಿನ್ಕೊಂಡು, ಶುಗರ್ ಇದ್ದರೂ ಕೂಡ ಇವತ್ತೊಂದು ದಿವಸ ತಿನ್ಬಾರ್ಣ, ನಾಳೆ ನೋಡೋಣ ಏನಾರು ಹಾಕ್ಕೊಳ್ಳಿ ಅಂತೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾದ್ರೆ ಏನು ಮಾಡಬೇಕು? ನಾವು ಹೇಳ್ತಿರ್ತೀವಿ, ತುಂಬ ನಡೀತಿರುವಾಗ ಏನು ಮಾಡ್ತೀವಿ, ರೆಸ್ಟ್ ತೊಗೋಬೇಕು ಅಂತಂದರೆ ಸ್ವಲ್ಪ ಹೊತ್ತು ನಿಂತ್ಕೋತೀವಿ. ತುಂಬ ನಿಂತು ನಿಂತು ಕಾಲು ನೋವು ಬಂದಾಗ ಏನು ಮಾಡ್ತೀವಿ, ಸ್ವಲ್ಪ ಹೊತ್ತು ಕೂತ್ಕೋತೀವಿ. ತುಂಬ ಕೂತು ಕೂತು ಸುಸ್ತಾದ ಏನು ಮಾಡ್ತೀವಿ, ಮಲ್ಕೋತೀವಿ. ಹಾಗೆ ಪ್ರತಿಯೊಂದು ಕ್ರಿಯೆ ಏನು ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಪಾಸ್, ಸ್ವಲ್ಪ ವಿಶ್ರಾಂತಿಯನ್ನು ಕೊಟ್ಟಾಗ ನಮಗೆ ರೆಸ್ಟ್ ಸಿಗುತ್ತೆ ಅಂತ ಗೊತ್ತು. ಹಾಗಾಗಿ ನಮ್ಮ ದೇಹದಲ್ಲಿರುವಂಥ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿರೋ ಕಿಲೋಮೀಟ್ರ್ ದೂರ ಇರುವಂತಹ ನಮ್ಮ ಹೊಟ್ಟೆಯಲ್ಲಿರುವಂಥ ಒಂದು ಏನಿದೆಯಲ್ಲ, ಸಣ್ಣ ಕರುಳು ದೊಡ್ಡ ಕರುಳುಗಳು, ಅಷ್ಟು ಕಿಲೋಮೀಟ್ರ್ ದೂರ ಇವೆ ಅವೆಲ್ಲ, ಅದನ್ನು ರೋಲ್ ಕಾಲ್ ಮಾಡಿ ಒಳಗಡೆ ಇಟ್ಟಿರ್ತಾನೆ ದೇವರು. ಅದಕ್ಕೆ ರೆಸ್ಟ್ ಕೊಟ್ಟುಬಿಟ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಯಾವುದೇ ಫಂಕ್ಷನ್ ಹೋಗಿ ಬಂದಾಗ ಮನೆಗೆ ಬಂದ ತಕ್ಷಣವೇ ಮಜ್ಜಿಗೆ, ಅದರ ಮುಂದೆ ಬೇರೆ ಯಾವ ಔಷಧಿನೂ ಬೇಕಾಗಿಲ್ಲ, ನೀರು ಮಜ್ಜಿಗೆ. ಅದರ ಬಗ್ಗೆ ನಿಮಗೆ ಒಂದು ಕಥೆನೇ ಹೇಳ್ತೀನಿ ಇವತ್ತು. ಯಾವಾಗ ಮೊಸರನ್ನು ನೀರು ಮಜ್ಜಿಗೆ ಮಾಡ್ತಿರೋ, ಕಡದು ನೀರು ಮಜ್ಜಿಗೆ ಮಾಡಿದಾಗ ಹೋಮಿಯೋಪತಿ ಔಷಧಿ ಹೇಗೆ ನಾವು ಪ್ರಿಪೇರ್ ಮಾಡ್ತೀವೋ ಆ ಒಂದು ಪ್ರಿನ್ಸಿಪಲಲ್ಲಿ ಆ ಮಜ್ಜಿಗೆ ವರ್ಕ್ ಮಾಡುತ್ತೆ. ಬಂದಿವಳೆ, ಆ ಒಂದು ಕಡದ ಮಜ್ಜಿಗೆಗೆ ಸ್ವಲ್ಪ ಇಂಗನ್ನು ಹಾಕಿ ಅಥವಾ ಬೆಳ್ಳುಳ್ಳಿಯನ್ನು ಹಾಕಿ ಒಂದು 2-3 ಲೋಟ ಆ ಮಜ್ಜಿಗೆಯನ್ನು ಕುಡಿದಾಗ ಕಂಪ್ಲೀಟ್ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಹಾರ್ಮೋನ್ಗಳು ಕೂಡ ಚಯಾಪಚಯಗಳು ಎಲ್ಲ ಬ್ಯಾಲೆನ್ಸಿಂಗ್ ಆಗುತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ, ಡೈಜೆಷನ್ ಕಡಿಮೆ ಆಗುತ್ತೆ, ಆರೋಗ್ಯವಾಗಿ ಸರಿ ಹೋಗುತ್ತೆ, ಆಮೇಲೆ ಹೆಚ್ಚು ಕಡಿಮೆ ಅಸಿಡಿಟಿ ಇದ್ದರೂ ಕೂಡ ನಾರ್ಮಲೈಸ್ ಆಗುತ್ತೆ. ಇಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾಗಿ ಯಾವುದೋ ಒಂದು ಫಂಕ್ಷನ್ ಹೋಗಿ ಬಂದಮೇಲೆ ಮೊದಲು ಮಾಡಬೇಕಾಗಿರೋದೇನು, ಕಡದ ನೀರು ಮಜ್ಜಿಗೆಯನ್ನು ಕುಡಿಯೋದು. ನೋಡಿ, ಎಷ್ಟೊಂದು ಔಷಧಿಗಳು ನಮ್ಮಲ್ಲೇ ಇದೆ, ಅದು ಬಿಟ್ಟು ನಾವು ಬರೀ ಸೆಲ್ಫ್ಗಳಲ್ಲಿ ಬರೀ ಮಾತ್ರೆಗಳನ್ನೇ ಇಟ್ಕೊಂಡಿರ್ತೀವಿ, ಆ ಮಾತ್ರೆಯ ಒಳಗಡೆ ಏನು ಇಂಗ್ರೀಡಿಯೆಂಟ್ ಇದೆ ಅಂತಲೇ ಗೊತ್ತಿಲ್ಲ. ಇನ್ನೊಂದು ಬಹಳ ರೋಚಕ, ಬಹಳ ಭಯಾನಕ ಸುದ್ದಿ ಅಂತಂತಂದರೆ, ನಾವು ಕೆಲವೊಂದು ಔಷಧಿಗಳನ್ನು ಅಂಗಡಿಯಿಂದ ತರ್ತೀವಿ, ಎಷ್ಟೋ ಸತಿ ನಮಗೇನಾಗಿರುತ್ತೆ ಅಂದರೆ ಒಂದು 30-40 ವಯಸ್ಸು ದಾಟಿದ ತಕ್ಷಣವೇ ಕಣ್ಣಿನ ಪವರ್ಗಳು ಕಡಿಮೆ ಆಗಿರುತ್ತೆ, ಆ ಮಾತ್ರೆ ಸ್ಪೆಲ್ಲಿಂಗ್ ಕೂಡ ನಮಗೆ ಗಮನಿಸೋಕ್ಕೆ ಹೋಗಿರೋದಿಲ್ಲ, ಮೆಕ್ಯಾನಿಕಲ್ ಆ ನಂಬಿಕೆ ಮೇಲೆ ತೊಗೊಂಡ್ಬಿಡ್ತೀವಿ. ಬಂಧುಗಳೇ, ಹಾಗಾಗಿ ನಮ್ಮ ಆರೋಗ್ಯಗಳು ಏರುಪೇರಾಗ್ತಾಯಿರುತ್ತೆ. ಹಾಗಾಗಿ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೇ ರಾಂಗ್ ಔಷಧಿಗಳು ನಮ್ಮ ದೇಹಕ್ಕೆ ಹೊರಟೋಗ್ತಿರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ, ಇವತ್ತು ಏನು ಹೇಳಿದ್ರೆ ಹೇಳ್ಕೊಟ್ನಲ್ಲ, ಇವತ್ತು ಅಳಲೇಕಾಯಿ ಪಂಡಿತ ಅಂತ ಹಿಂದೆ ನಾವು ಏನು ರೇಗಿಸ್ತಾ ಇದ್ದೀವಲ್ಲ, ನಾವು ಈಗ ಅಳಲೇಕಾಯಿ ಪಂಡಿತರಾಗೋಣ. ಆದಾಗ ಏನಾಗುತ್ತೆ, ಅದು ಹಾಸ್ಯಾಸ್ಪದ ಅಲ್ಲ, ಅದರಲ್ಲೂ ಕೂಡ ಒಂದು ರೀತಿಯ ಏನೋ ವಿಷಯ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಇದು ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಸಾಸಿವೆ ಎಣ್ಣೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಾದರೂ ಕೂಡ ಸಾಸಿವೆ ಎಣ್ಣೆಯಲ್ಲಿ ಮಸಾಜ್ ಮಾಡುವುದರ ಮೂಲಕ ಕೂಡ ನಮ್ಮ ದೇಹದ, ಅದು ಚಳಿಗಾಲದಲ್ಲಿ ಎಸ್ಪೆಷಲಿ ನಮ್ಮ ಮಂಡಿ ನೋವಿರ್ಬೋದು, ಮೈಕೈ ಕಾಲು ನೋವಿರ್ಬೋದು, ಎಲ್ಲವನ್ನು ಕೂಡ ಸುಧಾರಿಸಬಹುದು. ಬಂಧುಗಳೇ, ಹಾಗಾಗಿ ನನ್ನ ಹಿಂದಿನ ಸಂಚಿಕೆಯ ಆಧ್ಯಾತ್ಮಿಕತೆಯಿಂದ ಸ್ವಲ್ಪ ಬದಲಾವಣೆಗಾಗಿ ಇವತ್ತು ಅಡುಗೆಯ ಮನೆಗೆ ಬಂದಿದ್ದೇನೆ. ಅಡುಗೆಯ ಮನೆಯಿಂದ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಮತ್ತೆ ಆಧ್ಯಾತ್ಮಿಕತೆಗೆ ಕರ್ಕೊಂಡೇ ಹೋಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ಅಡುಗೆಯ ಮನೆಯನ್ನು ಎಂಜಾಯ್ ಮಾಡಿ. ಹೀಗೆ 9 ವಸ್ತುಗಳನ್ನು ನಿಮ್ಮ ಅಡುಗೆಯ ಮನೆಯಲ್ಲಿ ಅರೇಂಜ್ ಮಾಡಿಕೊಂಡಾಗ ನಿಮ್ಮ ಆರೋಗ್ಯ ವೃದ್ಧಿಯಾಗೋದರಲ್ಲಿ ಸಂದೇಹನೇ ಇಲ್ಲ. ಬಂಧುಗಳೇ, ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಎಲ್ಲ ವೀಕ್ಷಕರುಗಳಿಗೆ ಧನ್ಯೋಸ್ಮಿ. ಶರಣು ಶರಣಾರ್ಥಿ.